ಸಂಸದ ಬಿವೈ ರಾಘವೇಂದ್ರ ಅವರು ಈ ಬಗ್ಗೆ ಏನಂತ ಪ್ರತಿಕ್ರಿಯೆ ನೀಡಿದ್ದಾರೆ, ಬನ್ನಿ ನೋಡೋಣ. ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ ಎನ್ಡಿಎ ನಾಯಕ ಮೋದಿ ಜಿ ಅವರು, ನಾವು ಒಪ್ಪಿಸಿಕೊಳ್ಬೇಕೇ ಹೊರತು ಇನ್ನೊಂದು ಒಪ್ಪಿಸಿಕೊಳ್ಳಿ ಅವಕಾಶಗಳಿಲ್ಲ. ಆದ್ರೆ ಅವರು ಬಿಜೆಪಿ ಅಥವಾ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗುವಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೆ ಕಾಂಗ್ರೆಸ್ ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ ಎನ್ಡಿಎ ನಾಯಕ ಮೋದಿ ಜಿ ಅವರು, ನಾವು ಒಪ್ಪಿಸಿಕೊಳ್ಬೇಕೇ ಹೊರತು ಇನ್ನೊಂದು ಒಪ್ಪಿಸಿಕೊಳ್ಳಿ ಅವಕಾಶಗಳಿಲ್ಲ. ಆದ್ರೆ ಅವರು ಬಿಜೆಪಿ ಅಥವಾ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗುವಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೆ ಕಾಂಗ್ರೆಸ್ ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ ಎನ್ಡಿಎ ನಾಯಕ ಮೋದಿ ಜಿ ಅವರು, ನಾವು ಒಪ್ಪಿಸಿಕೊಳ್ಬೇಕೇ ಹೊರತು ಇನ್ನೊಂದು ಒಪ್ಪಿಸಿಕೊಳ್ಳಿ ಅವಕಾಶಗಳಿಲ್ಲ. ಆದ್ರೆ ಅವರು ಬಿಜೆಪಿ ಅಥವಾ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗುವಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೆ ಕಾಂಗ್ರೆಸ್ ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ ಎನ್ಡಿಎ ನಾಯಕ ಮೋದಿ ಜಿ ಅವರು. ಶಿವಮೊಗ್ಗದ ಬಿಜೆಪಿಯಲ್ಲಿ ಗೊಂದಲಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದ್ದಾವೆ. ಒಂದ್ ಕಡೆ ಸಂಸದ ಬಿವೈ ರಾಘವೇಂದ್ರ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ರೆ, ಬಂಡಾಯ ಅಭ್ಯರ್ಥಿಯಾಗಿರುವಂತಹ ಕೆ ಈಶ್ವರಪ್ಪನವರು ಬಿಜೆಪಿಗೆ ಸೆಡ್ ಅನ್ನ ಹುಡಿತಾನೆ ಇದ್ದಾರೆ. ಇದೀಗ ಮೋದಿಯವರ ಭಾವಚಿತ್ರವನ್ನ ಬಳಸೋದಕ್ಕೆ ನ್ಯಾಯಾಲಯಕ್ಕೆ ಕೆ ಈಶ್ವರಪ್ಪನವರು ಕಿವಿಟನ್ನ ಸಲ್ಲಿಸಿದ್ದಾರೆ. ಇನ್ ಮುಂದೆ ನಾನು ನ್ಯಾಯಾಲಯದಲ್ಲಿ ಯಾರಾದರೂ ನನ್ನ ವಿರುದ್ಧ ದಾವಿಯನ್ನ ಹೂಡಿದ್ರೆ, ಪ್ರಧಾನಿ ಮೋದಿಯವರ ಭಾವಚಿತ್ರವನ್ನ ಬಳಸೋದಕ್ಕೆ ಯಾರಾದರೂ ಅಡ್ಡಿ ಬಂದ್ರೆ, ಆಗ ನ್ಯಾಯಾಲಯ ನನ್ನ ಅಹವಾಲುಗಳನ್ನ ಕೂಡ ಕೇಳಿಸ್ಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಕೆ ಈಶ್ವರಪ್ಪನವರು ಇದೀಗ ನ್ಯಾಯಾಲಯಕ್ಕೆ ಕಿವಿಟನ್ನ ಸಲ್ಲಿಸಿದ್ದಾರೆ. ಅವರು ಮೊದಲಿನಿಂದಲೂ ಕೂಡ ನಾನು ಮೋದಿ ಅವರಿಗೆ ಬೆಂಬಲವನ್ನ ಘೋಷಿಸ್ತೀನಿ, ಮೋದಿ ಅವರು ವಿನ್ ಆಗ್ಬೇಕು, ಮೋದಿ ಅವರು ಪ್ರಧಾನಿ ಆಗ್ಬೇಕು, ಅವರಿಗೆ ನಾನು ಬೆಂಬಲವನ್ನ ಸೂಚಿಸಬೇಕು, ಆ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ, ಹಾಗಾಗಿ ನೀವು ನನಗೆ ಓಟನ್ನ ಕೊಡಬೇಕು ಅಂತ ಕೆ ಈಶ್ವರಪ್ಪನವರು ಮೊದಲಿನಿಂದಲೂ ಕೂಡ ಕೇಳ್ತಾನೆ ಇದ್ದಾರೆ. ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿಯೇ ಬಿಜೆಪಿ ಇದೆ, ಅವರ ಹಿಡಿತದಿಂದ ತಪ್ಪಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ, ನಾನು ಬಿಜೆಪಿಯಿಂದ ಯಾವುದೇ ಕಾರಣಕ್ಕೂ ಹೊರಬರೋದಿಲ್ಲ, ಮೋದಿ ಅವರೇ ಪ್ರಧಾನಿ ಆಗ್ಬೇಕು, ನಾನು ಅವರಿಗೆ ಬೆಂಬಲವನ್ನ ಘೋಷಿಸ್ತೀನಿ, ಆದ್ರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಆ ಮೂಲಕ ನಾನು ಬೆಂಬಲವನ್ನ ಘೋಷಿಸ್ತೀನಿ ಅಂತ ಕೆ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಅದಕ್ಕೆ ಇದೀಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದು ನ್ಯಾಯಾಲಯಕ್ಕೆ ಕಿವಿಟನ್ನ ಕೂಡ ಸಲ್ಲಿಸಿದ್ದಾರೆ. ಯಾಕಂದ್ರೆ ಸಂಸದ ಬಿವೈ ರಾಘವೇಂದ್ರ ಅವರು ಈ ಹಿಂದೆ ಒಂದು ಹೇಳಿಕೆಯನ್ನ ನೀಡಿದ್ರು, ಪಕ್ಷೇತರ ಅಭ್ಯರ್ಥಿಯಾಗಿರುವಂತ ಅವರು ಮೋದಿ ಭಾವಚಿತ್ರವನ್ನ ಹೇಗೆ ಬಳಕೆ ಮಾಡ್ಕೊಳ್ತಾರೆ, ನಾನು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ, ನಮ್ಮ ಪಕ್ಷದ ಪ್ರಧಾನಿ ಆಗ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅವ್ರು ಹೇಗೆ ಮೋದಿ ಅವರ ಭಾವಚಿತ್ರವನ್ನ ಬಳಕೆ ಮಾಡ್ಕೊಳ್ತಾರೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು. ಅದಕ್ಕೆ ಕೆ ಈಶ್ವರಪ್ಪನವರು ಆಗ್ಲೇ ತಿರುಗೇಟನ್ನ ಕೊಟ್ಟಿದ್ರು, ಮೋದಿ ಭಾವಚಿತ್ರವನ್ನ ಯಾರ್ ಬೇಕಾದ್ರೂ ಬಳಕೆ ಮಾಡ್ಕೊಳ್ಬಹುದು, ಮೋದಿ ಏನು ಅವ್ರ ಅಪ್ಪನ ಮನೆ ಆಸ್ತಿನ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಇದೀಗ ನ್ಯಾಯಾಲಯಕ್ಕೂ ಕಿವಿಟನ್ನ ಸಲ್ಲಿಕೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಯಾರಾದ್ರೂ ಕೆ ಈಶ್ವರಪ್ಪನವರು ಮೋದಿ ಭಾವಚಿತ್ರವನ್ನ ಬಳಸ್ಕೊಳ್ಳೋದಕ್ಕೆ ಅಡ್ಡಿ ಉಂಟಾದ್ರೆ, ಆಗ ನ್ಯಾಯಾಲಯವು ಮಾಜಿ ಸಚಿವ ಕೆ ಈಶ್ವರಪ್ಪನವರ ಅಹವಾಲನ್ನ ಕೂಡ ಕೇಳುತ್ತೆ, ತಕ್ಷಣ ಅವರಿಗೆ ಮಧ್ಯಂತರ ತಡೆಯನ್ನು ನೀಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಮೂಲಕ ಮುಂಚೆನೆ ಒಂದು ಯೋಚನೆ ಮಾಡಿ ಮಾಜಿ ಸಚಿವ ಕೆ ಈಶ್ವರಪ್ಪನವರು ನ್ಯಾಯಾಲಯಕ್ಕೆ ಕಿವಿಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅಭ್ಯರ್ಥಿ ನಾವು, ನಮ್ಮ ಎನ್ಡಿಎ ನಾಯಕ ಮೋದಿ ಜಿ ಅವರು, ನಾವು ಒಪ್ಪಿಸಿಕೊಳ್ಬೇಕೇ ಹೊರತು ಇನ್ನೊಂದು ಒಪ್ಪಿಸಿಕೊಳ್ಳಿ ಅವಕಾಶಗಳಿಲ್ಲ. ಆದ್ರೆ ಅವರು ಬಿಜೆಪಿ ಅಥವಾ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗುವಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೆ ಕಾಂಗ್ರೆಸ್ ಬಿಜೆಪಿ ಅಧಿಕೃತ